ವರ್ಜಿನಿಟಿಗೆ ಏನು ವಿತ್ ರೆಸ್ಪೆಕ್ಟ್ ಟು ಹೈಮನ್ ಮಾತಾಡ್ತೀವಿ, ಪೊರೆ, ಕನ್ಯಾ ಪೊರೆ ಅಂತ ಏನು ಹೇಳ್ತೀವಿ, ಅದು ಮೋಸ್ಟ್ ಆಫ್ ದ ಟೈಮ್ ಎಷ್ಟೋ ಹೆಣ್ಮಕ್ಳಲ್ಲಿ ಕೆಲವೊಮ್ಮೆ ಇರೋದಿಲ್ಲ. ಮೆನ್ಸ್ಟ್ರಲ್ ಕಪ್ ಅಂತಂದ್ರೆ ಇಟ್ ಇಸ್ ಎ ರೀಯೂಸಬಲ್ ಕಪ್. ನಾವು ಇದನ್ನ ಒಂದು ಕಪ್ ಪರ್ಚೇಸ್ ಮಾಡಿದ್ರೆ ಇದು 10 ವರ್ಷ ತನಕನು ಬಳಸ್ಬೋದು. ಸ್ಯಾನಿಟರಿ ನ್ಯಾಪ್ಕಿನ್ಸ್, ಇವು ಅಂತಂದ್ರೆ ವೆಜೈನಲ್ ಇರಿಟೇಷನ್ಸ್, ಇನ್ಫೆಕ್ಷನ್ಸ್, ಯಾಕಂತಂದ್ರೆ ಅದರಲ್ಲಿ ಲಾಟ್ ಆಫ್ ಕೆಮಿಕಲ್ಸ್ ಅನ್ನು ಬಳಸಿರ್ತಾರೆ. ಟೀನೇಜ್ ಗರ್ಲ್ಸ್ ಈ ಕಪ್ ಅನ್ನ ಬಳಸಬಹುದು. ತುಂಬಾ ಒಳ್ಳೆ ಕ್ವೆಶ್ಚನ್. ಅಂದ್ರೆ ಇದು ಡೌಟ್ ತುಂಬಾ ಹೆಣ್ಮಕ್ಳಲ್ಲಿ ಇದೆ. ಕೆಲವೊಬ್ರು ಮಕ್ಕಳಾಗಬಾರ್ದು ಅಂತ ಕಾಪರ್ ಟೀನ್ ಅಳವಡಿಸ್ಕೊಂಡಿರ್ತಾರೆ. ಸೊ ಅಂತ ಮಹಿಳೆಯರು ಈ ಕಪ್ ನ ಬಳಸಬಹುದು. ಅಂದ್ರೆ ಈಗ ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡೋರು, ಕೂಲಿ ಕೆಲಸ ಮಾಡೋರು, ಅಂತ ಮಹಿಳೆಯರು ಈ ಕಪ್ ಅನ್ನ ಬಳಸಬಹುದು. ನಿಜವಾಗ್ಲೂ ಹೇಳ್ಬೇಕು ಅಂತಂದ್ರೆ ಇಂಥ ಹೆಣ್ಮಕ್ಳಿಗೆ ಇದು ಮೆನ್ಸ್ಟ್ರಲ್ ಕಪ್ ವರದಾನ ಅಂತಾನೆ ಹೇಳ್ಬೋದು. ಬ್ಲ್ಯಾಡರ್ ಇರುತ್ತೆ, ಇಲ್ಲಿ ಯುಟ್ರಸ್ಸು, ಮತ್ತೆ ಇದು ವೆಜೈನಾ ಅಂತ ಹೇಳ್ತೀವಿ. ಇಲ್ಲಿ ಹಿಂದೆ ರೆಕ್ಟಮ್ ಇರುತ್ತೆ. ಈ ಕಪ್ಗಳನ್ನ ಬಳಸುವಾಗ ಯೂರಿನ್ ಪಾಸ್ ಮಾಡಕ್ಕೆ ಏನಾದ್ರು ತೊಂದರೆ ಆಗುತ್ತಾ ಅಂತ? ಗುಡ್. ಸೊ ಆರಾಮಾಗಿ, ಯಾಕೆಂದ್ರೆ ನಮ್ದು ಸ್ಲೀಪ್ ಪೊಸಿಷನ್ಸ್ ಡಿಸ್ಟರ್ಬ್ ಮಾಡಲ್ಲ, ನೆಮ್ಮದಿಯಾಗಿ ನಿದ್ದೆ ಮಾಡ್ಬೋದು, ಲೀಕ್ ಆಗ್ತಿದ್ಯಾ ಅನ್ನೋ ಯೋಚನೆ ಬೇಡ. ಸೊ ಕಪ್ಪನ್ನ ನೆಮ್ಮದಿಯಾಗಿ ರಾತ್ರಿ ಮಲಗಬೇಕಾದ್ರೆ ಯೂಸ್ ಮಾಡ್ಬೋದು. ಒಂದು ಭಯ ಮತ್ತೆ ಕೆಲವೊಂದು ಡೌಟ್ಸು, ಈ ಕಪ್ನ ಯಾರ್ಯಾರು ಬಳಸ್ಬೋದು ಮತ್ತೆ ಸೈಜ್ನ ಸೆಲೆಕ್ಟ್ ಮಾಡೋದು ಹೇಗೆ ಅಂತ. ಸೊ ಅಂತ ಎಲ್ಲ ಪ್ರಶ್ನೆಗಳನ್ನ ನಮ್ಮ ಟೀಮ್ನವರು ಒಂದು ಲಿಸ್ಟ್ ಮಾಡಿ ಕೊಟ್ಟಿದ್ದಾರೆ. ನಮಸ್ಕಾರ, ಮತ್ತೊಮ್ಮೆ ನಿಮಗೆಲ್ಲ ಆರೋಗ್ಯ ಸಿರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಿಮಗೆ ಡಾಕ್ಟರ್ ಭವಾನಿ ಅವರು ಮೆನ್ಸ್ಟ್ರುವಲ್ ಕಪ್ ಅಂದರೆ ಏನು, ಮೆನ್ಸ್ಟ್ರುವಲ್ ಕಪ್ಪನ್ನು ಯಾರ್ಯಾರು ಬಳಸ್ಬೋದು ಮತ್ತು ಇದರ ಸರಿಯಾದ ಸೈಜನ್ನು ಸೆಲೆಕ್ಟ್ ಮಾಡುವುದು ಹೇಗೆ, ಈ ಎಲ್ಲ ವಿಷಯಗಳ ಬಗ್ಗೆ ತಿಳಿಸ್ಕೊಡಲಿದ್ದಾರೆ ಮತ್ತು ಕೆಲವು ಕಾಮನ್ ಆಸ್ಕ್ಡ್ ಕ್ವಶನ್ಗಳಿಗೂ ಕೂಡ ಉತ್ತರ ಕೊಡಲಿದ್ದಾರೆ. ಆ್ಯಂಡ್ ಕನ್ನಡದಲ್ಲಿ ಮೊದಲ ಬಾರಿಗೆ ಒಬ್ಬರು ಗೈನಕಾಲಜಿಸ್ಟ್ನ ಕರೆಸಿ ಯೂಟ್ಯೂಬ್ನಲ್ಲಿ ನಿಮಗೆ ಮೆನ್ಸ್ಟ್ರುವಲ್ ಕಪ್ಗಳ ಬಗ್ಗೆ ಅವೇರ್ನೆಸ್ ಕೊಡುವ ಪ್ರಯತ್ನ ಮಾಡುತ್ತಿದ್ದೇನೆ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನಮಸ್ತೆ ಮೇಡಮ್, ವೆಲ್ಕಮ್ ಟು ಆರೋಗ್ಯ ಸಿರಿ. ನಮಸ್ತೆ ಸುನಿಲ್, ಥ್ಯಾಂಕ್ ಯು ಸುನಿಲ್, ತುಂಬ ಒಳ್ಳೆ ಟಾಪಿಕ್ ಬಗ್ಗೆ ಮಾತಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ. ಎಲ್ರಿಗೂ ಇದ್ರ ಬಗ್ಗೆ ಮಾಹಿತಿ ಕೊಡೋದು ತುಂಬ ಎಸೆನ್ಷಿಯಲ್. ಮಹಿಳೆಯರು ರೆಗ್ಯುಲರ್ ಆಗಿ ಬಳಸುವ ಪ್ಯಾಡ್ಗಳಿಗೂ ಮತ್ತೆ ಈ ಮೆನ್ಸ್ಟ್ರುವಲ್ ಕಪ್ಗೂ ಏನು ವ್ಯತ್ಯಾಸ ಇರುತ್ತೆ? ಫಸ್ಟ್ ಬಂದು ತಯಾರಿಕೆಯಲ್ಲಿ ಹೇಳೋದಾದರೆ, ಈ ಸ್ಯಾನಿಟರಿ ನ್ಯಾಪ್ಕಿನ್ಸ್ನ ಕಾಟನ್ ಮತ್ತು ಪ್ಲಾಸ್ಟಿಕ್ ಮಿಶ್ರಿತ ವಸ್ತುಗಳಿಂದ ತಯಾರಿಸ್ತಾರೆ. ವೆರಸ್ ಮೆನ್ಸ್ಟ್ರುವಲ್ ಕಪ್ ಇದು ಬಂದು ನಮಗೆ ಏನು ಮೆಡಿಕಲ್ ಗ್ರೇಡ್ ಸಿಲಿಕಾನ್ ಅಂತ ಹೇಳ್ತೀವಿ, ಅದರಿಂದ ತಯಾರಿಕೆ ಆಗೋದು. ಸ್ಯಾನಿಟರಿ ನ್ಯಾಪ್ಕಿನ್ಸ್ ಇವು ಅಂತಂದರೆ ವೆಜೈನಲ್ ಇರಿಟೇಷನ್ಸು, ಇನ್ಫೆಕ್ಷನ್ಸು, ಯಾಕಂತಂದರೆ ಅದರಲ್ಲಿ ಲಾಟ್ ಆಫ್ ಕೆಮಿಕಲ್ಸನ್ನು ಬಳಸಿರ್ತಾರೆ. ಸೊ ಇದರಿಂದ ತೊಂದರೆಗಳು ಆಗೋ ಸಾಧ್ಯತೆಗಳು ಹೆಚ್ಚಿರುತ್ತೆ. ವೆರಸ್ ಮೆನ್ಸ್ಟ್ರುವಲ್ ಕಪ್ಪು ಅದು ಮೆಡಿಕಲ್ ಗ್ರೇಡ್ ಸಿಲಿಕಾನ್ ಅನ್ನೋದು ಇನರ್ಟ್ ಮೆಟೀರಿಯಲ್ ಅಂತಂದರೆ ಅದು ಯಾವುದೇ ರಿಯಾಕ್ಷನ್ ಆಗೋದಿಲ್ಲ. ಸೊ ಅದರಿಂದ ಆಗೋ ಸೈಡ್ ಎಫೆಕ್ಟ್ಸು ಕಡಿಮೆ. ಮತ್ತು ಎರಡಕ್ಕೂ ಕಂಪೇರ್ ಮಾಡಿದ್ರೆ ಮೆನ್ಸ್ಟ್ರುವಲ್ ಕಪ್ಪುದು ತುಂಬ ಅಡ್ವಾಂಟೇಜಸ್ಗಳಿದೆ. ಈಗ ರೆಗ್ಯುಲರ್ ಆಗಿ ಪ್ಯಾಡ್ ಬಳಸುವಂಥ ಮಹಿಳೆಯರು ಮೆನ್ಸ್ಟ್ರುವಲ್ ಕಪ್ಗೆ ಸ್ವಿಚ್ ಆದರೆ ಅವ್ರಿಗೆ ಏನೇನು ಬೆನಿಫಿಟ್ಸ್ ಇರುತ್ತೆ? ಹೇಳ್ಬೇಕಂದ್ರೆ ತುಂಬಾ ಬೆನಿಫಿಟ್ಸ್ ಅಂತ ಅನ್ಸ್ಬೋದು. ಯಾಕೆಂದರೆ ಪ್ಯಾಡ್ ರೆಗ್ಯುಲರ್ ಆಗಿ ಯೂಸ್ ಮಾಡ್ತಿದ್ದವರು ಮೆನ್ಸ್ಟ್ರುವಲ್ ಕಪ್ಗೆ ಸ್ವಿಚ್ ಆದಾಗ ರಿಯಲಿ ದೇ ಫೀಲ್ ವೆರಿ ಗುಡ್ ಅಬೌಟ್ ಇಟ್. ಏನಾಗುತ್ತೆ, ಈಗ ಮೆನ್ಸ್ಟ್ರುವಲ್ ಕಪ್ ಅಂತಂದರೆ ಇಟ್ ಇಸ್ ಎ ರೀಯೂಸಬಲ್ ಕಪ್. ನಾವು ಇದನ್ನು ಒಂದು ಕಪ್ಪು ಏನು ಪರ್ಚೇಸ್ ಮಾಡಿದ್ರೆ ಆಲ್ಮೋಸ್ಟ್ ನಮಗೆ ಮಿನಿಮಮ್ 1 ವರ್ಷ, 6 ತಿಂಗಳಿಂದ ಹಿಡಿದು 10 ವರ್ಷ ತನಕನೂ ಬಳಸ್ಬೋದು ಒಂದು ಸಿಂಗಲ್ ಕಪ್ಪು. ಆದರೆ ಸ್ಯಾನಿಟರಿ ನ್ಯಾಪ್ಕಿನ್ಸ್ ಆಗಲ್ಲ, ನಾವು ಪ್ರತಿ ಸತಿ ಅದು ಡಿಸ್ಪೋಸಬಲ್ ಇರೋದ್ರಿಂದ ಒಂದು ಪ್ಯಾಡ್ ಬಳಸಿದಾಗ ಅದನ್ನು ಡಿಸ್ಪೋಸ್ ಮಾಡ್ತೀವಿ. ಸೊ ಆನ್ ಅನ್ ಆ್ಯಾವ್ರೇಜ್ 10-15 ಪ್ಯಾಡ್ ಬಳಸ್ತೀವಿ. ಸೊ ಇಲ್ಲಿ ಬಂದಾಗ ನಾವು ಕಾಸ್ಟ್ ಕಂಪೇರ್ ಮಾಡಿದ್ರೆ ನಮಗೆ ಪ್ಯಾಡ್ ಯೂಸ್ ಮಾಡೋದಕ್ಕೆ ಮಿನಿಮಮ್ 1 ತಿಂಗಳಿಗೆ ನಮಗೆ 100-150 ರೂಪಾಯಿ ಖರ್ಚಾಗುತ್ತೆ. ವೆರಸ್ ಈ ಮೆನ್ಸ್ಟ್ರುವಲ್ ಕಪ್ಪು ಇದು ಕಾಸ್ಟ್ ಬಂದು ಅರೌಂಡ್ 500 ರುಪೀಸ್ ಒಂದು ಕಪ್ಗೆ. ಸೊ ಒಂದು ಕಪ್ಪನ್ನು ನಾವು 10 ವರ್ಷಕ್ಕೆ ಬಳಸ್ತೀವಿ ಅಂತ ಅಂದರೆ ನಾವು ಎಷ್ಟು ದುಡ್ಡು ಉಳಿಸ್ಬೋದು ನೀವೇ ಯೋಚನೆ ಮಾಡಬೇಕು. ನಾವು ಮೆನ್ಸ್ಟ್ರುವಲ್ ಕಪ್ನ ಎಕೋ ಫ್ರೆಂಡ್ಲಿ ಅಂತೀವಿ, ಯಾಕೆಂತಂದರೆ ಈ ಮೆನ್ಸ್ಟ್ರುವಲ್ ಕಪ್ಪು ರೀಸೈಕ್ಲಬಲ್ ಕಪ್ಪು. ಅಂದರೆ ಈ ಏನು ಮೆಡಿಕಲ್ ಗ್ರೇಡ್ ಸಿಲಿಕಾನ್ನ ಇದನ್ನ ರೀಸೈಕಲ್ ಮಾಡಿ ನಾವು ಬೇರೆ ವಸ್ತುಗಳನ್ನ ತಯಾರಿಕೆಯಲ್ಲಿ ಬಳಸಬಹುದು. ವೆರಸ್ ಪ್ಯಾಡ್ ಬಂದು ಒಂದು ಪ್ಯಾಡು ನಾವು ಬಿಸಾಕ್ತೀವಿ, ಬಿಸಾಕಿದಾಗ ಆಲ್ಮೋಸ್ಟ್ ಇಟ್ ಒಂದು ಪ್ಯಾಡು ಅದು ಡಿಗ್ರೇಡ್ ಆಗಬೇಕು ಅಂತಂದರೆ ಇಟ್ ಟೇಕ್ಸ್ ನಿಯರ್ಲಿ 800 ಇಯರ್ಸ್, 800 ವರ್ಷ ಬೇಕು ಅದು ಡಿಗ್ರೇಡ್ ಆಗೋದಕ್ಕೆ. 1 ವರ್ಷಕ್ಕೆ ನಿಯರ್ಲಿ 135,000 ಟನ್ನಿನಷ್ಟು ಕಸ ಉತ್ಪಾದನೆ ಈ ಪ್ಯಾಡ್ಗಳಿಂದ. ಸೊ ನಾವು ನಮ್ಮ ಫ್ಯೂಚರ್ ಜನ್ರೇಷನ್, ನಮ್ಮ ಮುಂದಿನ ಪೀಳಿಗೆಯವ್ರಿಗೆ ನಮ್ಮ ಪರಿಸರನ ಎಷ್ಟು ಸೇಫ್ ಆಗುತ್ತೋ ಅಷ್ಟು ಸೇಫ್ ಮಾಡೋದ್ರಲ್ಲಿ ಮೆನ್ಸ್ಟ್ರುವಲ್ ಕಪ್ಗೆ ಸ್ವಿಚ್ ಆಗೋದು ಬಹಳ ಮಹತ್ವದ್ದು. ಸೊ ನೆಕ್ಸ್ಟ್ ಬಂದು ಲಾಂಗರ್ ಡ್ಯೂರಬಿಲಿಟಿ. ಅಂದರೆ ಇವಾಗ ಪ್ಯಾಡ್ ಆದರೆ ನೀವು ಆಲ್ಮೋಸ್ಟ್ 6-8 ಅವರ್ಸ್ ಚೇಂಜ್ ಮಾಡ್ತೀರಾ, ಇದನ್ನು ನಾವು ಅಪ್ ಟು 12 ಅವರ್ಸ್ ಇಟ್ಕೋಬಹುದು. ಜೊತೆಗೆ ಮೆನ್ಸ್ಟ್ರುವಲ್ ಕಪ್ ಯೂಸ್ ಮಾಡೋದು ಈಗ ನಮಗೆ ತುಂಬ ಕಂಫರ್ಟಬಲ್ ಅಂತ ಅನಿಸುತ್ತೆ. ಈ ಎಸ್ಪೆಷಲಿ ನಮಗೆ ಪೀರಿಯಡ್ಸ್ ಆಗಿದೆ ಅನ್ನೋದೇ ಮರ್ತೋಗುತ್ತೆ. ಮೆನ್ಸ್ಟ್ರುವಲ್ ಕಪ್ ಒಂದು ಸತಿ ನಾವು ಕರೆಕ್ಟಾಗಿ ಯೂಸ್ ಮಾಡೋದು, ಅದನ್ನ ನೀಟಾಗಿ ಬಳಸೋದನ್ನ ಕಲಿತ್ರೆ ನಮಗೆ ಪೀರಿಯಡ್ಸ್ ಆಗಿದೆ ಅನ್ನೋದನ್ನೇ ಮರ್ತೋಗುತ್ತೆ. ವೆರಸ್ ಸ್ಯಾನಿಟರಿ ನ್ಯಾಪ್ಕಿನ್ಸ್ ಬಳಸಿದಾಗ ನಮಗೆ ಪೀರಿಯಡ್ಸ್ ಪದೇ ಪದೇ ಜ್ಞಾಪಕ ಇರುತ್ತೆ, ನಮಗೆ ಪೀರಿಯಡ್ಸ್ ಇದೆ,
ಇರಿಟೇಷನ್ ಆಗಲಿ, ಇಚ್ಚಿಂಗ್ ಆಗಲಿ, ಅದೆಲ್ಲ ಕಾಮನ್ ಆಗಿ ಇರುತ್ತೆ. ಮುಂದಿನ ಪ್ರಶ್ನೆ, ಈಗ ಮೆನ್ಸ್ಟ್ರುಯಲ್ ಕಪ್ ಬಳಸೋದ್ರಿಂದ ಇಷ್ಟೆಲ್ಲ ಬೆನಿಫಿಟ್ಸ್ ಇದ್ರೂ ಈಗಲೂ ಮೋರ್ ದೆನ್ 80% ವುಮೆನ್ಸ್ ನಮ್ಮ ಟೀಮ್ ರಿಸರ್ಚ್ ಮಾಡಿರೋ ಪ್ರಕಾರ ಈ ಕಪ್ಗಳನ್ನು ಬಳಸ್ತಾ ಇಲ್ಲ. ಇದಕ್ಕೆ ಮುಖ್ಯ ಕಾರಣ ಏನಂದರೆ ಒಂದು ಭಯ ಮತ್ತು ಕೆಲವೊಂದು ಡೌಟ್ಸು, ಈ ಕಪ್ನ ಯಾರು ಬಳಸ್ಬೋದು ಮತ್ತು ಸೈಜನ್ನ ಸೆಲೆಕ್ಟ್ ಮಾಡೋದು ಹೇಗೆ ಅಂತ. ಸೊ ಅಂಥ ಎಲ್ಲ ಪ್ರಶ್ನೆಗಳನ್ನ ನಮ್ಮ ಟೀಮ್ನವರು ಒಂದು ಲಿಸ್ಟ್ ಮಾಡಿ ಕೊಟ್ಟಿದ್ದಾರೆ. ಅದರಲ್ಲಿ ಮೊದಲನೇ ಪ್ರಶ್ನೆ, ಟೀನೇಜ್ ಗರ್ಲ್ಸ್ ಈ ಕಪ್ಪನ್ನು ಬಳಸ್ಬೋದಾ? ಡೆಫಿನೆಟ್ಲಿ ಟೀನೇಜ್ ಗರ್ಲ್ಸ್ ಬಳಸ್ಬೋದು. ಇಲ್ಲಿ ನಾನು ಒಂದು ಆ್ಯಡ್ ಮಾಡೋಕ್ಕೆ ಇಷ್ಟಪಡ್ತೀನಿ ಏನಂತಂದರೆ, ಇವಾಗ ಹೆಣ್ಮಕ್ಳು ತುಂಬ ಬೇಗ ಮುಟ್ಟಾಗ್ತಿದ್ದಾರೆ, ಅಂದರೆ ಋತು ಆಗ್ತಿದ್ದಾರೆ. ಸೊ ಬೇಗ ಬೇಗ ಅಂದರೆ 8 ವರ್ಷ 9 ವರ್ಷಕ್ಕೆ. ಸೊ ಇಂಥ ಹೆಣ್ಮಕ್ಳಲ್ಲಿ ಸ್ವಲ್ಪ ಮೆನ್ಸ್ಟ್ರುಯಲ್ ಕಪ್ ಬಳಸೋದು ಕಷ್ಟ ಆಗಬಹುದು. ಸೊ ಈ ಹೆಣ್ಮಕ್ಳು ಅಂದರೆ ಸ್ಯಾನಿಟರಿ ನ್ಯಾಪ್ಕಿನ್ಸ್ ಇಲ್ಲಿ ಅಂದರೆ ಕೆಮಿಕಲ್ಸ್ ಎಲ್ಲ ಇರೋದ್ರಿಂದ ಪೀರಿಯಡ್ ಪ್ಯಾಂಟೀಸ್ಗೆ ಹೋಗ್ಬೋದು. ಬಟ್ ಒನ್ಸ್ ದ ಏಜ್ ಇನ್ಕ್ರೀಸಸ್, ಒಂದು ಸತಿ ಆ ಹೆಣ್ಮಗಳು ಒಂದು 14 ವರ್ಷ 15 ವರ್ಷ ಸ್ವಲ್ಪ ಅವಳು ಶಿ ವಿಲ್ ಬಿ ನಾಲೆಡ್ಜಬಲ್ಲು, ಮತ್ತು ಯೂಸ್ ಮಾಡೋದು ಹೇಳಿಕೊಟ್ರೆ ಶಿ ಕ್ಯಾನ್ ರಿಪೀಟ್ ಹೆಂಗೆ ಅಂತ. ಸ್ಯಾನಿಟರಿ ನ್ಯಾಪ್ಕಿನ್ಸ್ ಬಳಸಿದಾಗ ಅವ್ರಿಗೆ ಅದರದೇ ಆದ ಸೈಡ್ ಎಫೆಕ್ಟ್ಸು, ಇರಿಟೇಷನು, ಇನ್ಫೆಕ್ಷನ್ಸ್ ಎಲ್ಲ ಆ ಸಣ್ಣ ಮಕ್ಕಳಲ್ಲೂ ಕಾಣಿಸ್ಬೋದು. ಆದರೆ ಈ ಮೆನ್ಸ್ಟ್ರುಯಲ್ ಕಪ್ಪು ಒಂದ್ಸತಿ ಆ ಹೆಣ್ಮಕ್ಳು ಬಳಸೋಕ್ಕೆ ಶುರು ಮಾಡಿದ್ರೆ ತುಂಬ ಕಂಫರ್ಟಬಲ್ ಇರುತ್ತೆ. ಮತ್ತು ಆ ಸ್ಕೂಲ್ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ ಇರಲಿ, ಲಾಂಗ್ ಡ್ಯೂರೇಷನ್ ಆಫ್ ಸ್ಕೂಲ್ ಅವರ್ಸ್ ಇರಲಿ, ದೇ ಕೆನ್ ಈಸಿಲಿ ಕಾನ್ಸಂಟ್ರೇಟ್ ಆನ್ ದೇರ್ ವರ್ಕ್. ಸೊ ಇದರಿಂದ ಟೀನೇಜ್ ಗರ್ಲ್ಸ್ಗೆ ತುಂಬ ಹೆಲ್ಪ್ ಆಗುತ್ತೆ. ಕೆಲವೊಬ್ಬರು ಮಕ್ಕಳಾಗಬಾರ್ದು ಅಂತ ಕಾಪರ್ ಟೀನ್ ಅಳವಡಿಸ್ಕೊಂಡಿರ್ತಾರೆ. ಸೊ ಅಂಥ ಮಹಿಳೆಯರು ಈ ಕಪ್ನ ಬಳಸ್ಬೋದಾ? ಇದು ತುಂಬ ಕಾಮನ್ ಆಗಿ ಎಲ್ರಿಗೂ ಎಷ್ಟೊಂದು ಹೆಣ್ಮಕ್ಳಲ್ಲಿ ಇರೋ ಡೌಟು. ತುಂಬ ಒಳ್ಳೆ ಕ್ವಶನ್, ಇದು ಡೌಟು ತುಂಬ ಹೆಣ್ಮಕ್ಳಲ್ಲಿ ಇದೆ. ಕಾಪರ್ಟಿ ಸಾಮಾನ್ಯ ಅದೇ ಗರ್ಭ ನಿರೋಧಕ ವಿಧಾನ, ಇದನ್ನು ಒಂದು ಇಂಟರ್ವಲ್ ಐಯುಸ್ ಇಡಿ, ಇನ್ನೊಂದು ಡೆಲಿವರಿ ಆದ ತಕ್ಷಣ ಮತ್ತು ಅಬಾರ್ಷನ್ ಆದ ತಕ್ಷಣ ಹಾಕೋದು ಕಾಪರ್ಟಿ. ಈ ಇಂಟರ್ವಲ್ ಐಯುಸ್ ಇಡಿ ಅಂದರೆ ಡೆಲಿವರಿ ಆಗಿ 6 ವೀಕ್ಸ್ ಆದಮೇಲೆ ಹಾಕ್ತಾರಲ್ಲ, ಆವಾಗ ಸ್ವಲ್ಪ ಅಷ್ಟೇ ಕಾಪರ್ಟಿ ಥ್ರೆಡ್ನ ಬಿಡ್ತಾರೆ. ನಾನು ನಿಮಗೆ ತೋರಿಸ್ಬೇಕಂತಂದರೆ ಕಾಪರ್ಟಿನ ಇದು ಗರ್ಭಕೋಶ ಮಾಡೆಲ್ಲು, ಇದು ವೆಜೈನ ಹೇಳ್ತೀವಿ, ಇದು ಸರ್ವಿಕ್ಸು, ಇದು ಗರ್ಭಕೋಶದ ಕಂಠ, ಇದು ಬಂದು ಯುಟ್ರಸ್ಸು. ಸೊ ನಾವು ಕಾಪರ್ಟಿನ ಇಲ್ಲಿ ಯುಟ್ರಸ್ ಒಳಗೆ ಇನ್ಸರ್ಟ್ ಮಾಡಿ ಕೆಳಗಡೆ ಥ್ರೆಡ್ ಅಂದರೆ ಇಂಟರ್ವಲ್ ಐಯುಸ್ ಇಡಿಯಲ್ಲಿ 1 ಸೆಂಟಿಮೀಟ್ರ್ ಥ್ರೆಡ್ನ ಗರ್ಭಕೋಶದ ಕಂಠದಿಂದ ಆಚೆ ಬಿಡ್ತೀವಿ, ಏನಕ್ಕೆ ತೆಗಿಲಿಕ್ಕೆ ಈಸಿ ಆಗಲಿ ಅಂತ ಅಂದ್ಬಿಟ್ಟು. ಅಬಾರ್ಷನ್ ಮತ್ತು ಡೆಲಿವರಿ ಆದಾಗ ದ ಥ್ರೆಡ್ ಸ್ವಲ್ಪ ಉದ್ದ ಇರುತ್ತೆ. ಸೊ ಇಂಥ ಹೆಣ್ಮಕ್ಳು ಅಬಾರ್ಷನ್ ಮತ್ತು ಡೆಲಿವರಿ ಆದಮೇಲೆ ಹಾಕ್ಸ್ಕೊಂಡಿರೋ ಐಯುಸಿಡಿ ಇಂಥ ಹೆಣ್ಮಕ್ಳು ಹೋಗಿ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ಒಂದ್ಸತಿ ಎಕ್ಸಾಮಿನ್ ಮಾಡಿಸ್ಕೊಂಡು ಎಕ್ಸಸ್ ಥ್ರೆಡ್ ಇದ್ದರೆ ಕಟ್ ಮಾಡಿಸ್ಕೊಳ್ಳಿ. ನೆಕ್ಸ್ಟ್ ಕಾಪರ್ಟಿ ರೆಗ್ಯುಲರ್ ಆಗಿ ಹಾಕಿರೋರು ಕಪ್ಪನ್ನ ಇನ್ಸರ್ಟ್ ಮಾಡಿದಾಗ ಅದು ಥ್ರೆಡ್ ಬಂದು ಐದರ ಕಪ್ ಒಳಗೆ ಕೂತಿರುತ್ತೆ ಅಥವಾ ವೆಜನಲ್ ವಾಲು ಮತ್ತು ಮೆನ್ಸ್ಟ್ರುಯಲ್ ಕಪ್ ಮಧ್ಯ ಇರುತ್ತೆ. ಸೊ ನೀವು ಅದನ್ನ ಕಪ್ಪನ್ನ ನಾನು ನೆಕ್ಸ್ಟ್ ರಿಮೂವಲ್ ಟೆಕ್ನಿಕ್ ಹೇಳ್ತೀನಿ. ಸೊ ಪ್ರಾಪರ್ ರಿಮೂವಲ್ ಟೆಕ್ನಿಕ್ ಮಾಡಿದ್ರೆ ಕಾಪರ್ಟಿ ಯೂಶ್ವಲಿ ಡಿಸ್ಪ್ಲೇಸ್ ಆಗಲ್ಲ. ಸೊ ಕಾಪರ್ಟಿ ಯೂಸ್ ಮಾಡೋರು ಮೆನ್ಸ್ಟ್ರುಯಲ್ ಕಪ್ನ ಯೂಸ್ ಮಾಡ್ಬೋದು. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಇದು, ಎಲ್ಲರಿಗೂ ಒಂದು ದೊಡ್ಡ ಭಯ ಏನಂದ್ರೆ ಕಪ್ ಏನಾದರೂ ದೇಹದಲ್ಲಿ ಹಂಗೆ ಮಿಸ್ ಆಗಿಬಿಟ್ರೆ ಅಂತ. ಓಕೆ, ಇಲ್ಲ, ಕಪ್ಪು ಯೂಶ್ವಲಿ ನಾವು ಆಲ್ರೆಡಿ ನಾನು ಅನಾಟಮಿ ತೋರಿಸ್ದೆ ಏನಂದರೆ ವೆಜೈನ ಇದು, ಇದೇನು ವೆಜೈನ ಇರುತ್ತೆ ಮತ್ತು ಸರ್ವಿಕ್ಸ್ ಇರುತ್ತೆ. ಇಲ್ಲಿ ನಮಗೆ ಬೇರೆ ಇನ್ಯಾವುದೂ ದಾರಿ ಇಲ್ಲ, ಕಪ್ಪು ಇರಬೇಕಂತಂದ್ರೆ ಅದು ವೆಜೈನದಲ್ಲೇ ಇರಬೇಕು. ಬಬ್ಬ ಅಂದರೆ ಸ್ವಲ್ಪ ಹೈಯರ್ ಪ್ಲೇಸ್ಗೆ ಡಿಸ್ಪ್ಲೇಸ್ ಆಗ್ಬೋದು, ಬಟ್ ನೀವು ಡೆಫಿನೆಟ್ಲಿ ಅದನ್ನ ಒಂದು ಫಿಂಗರ್ ಇನ್ಸರ್ಟ್ ಮಾಡಿ ಅದರದ್ದು ಪ್ಲೇಸ್ಮೆಂಟ್ ನೋಡಿ ನಿಧಾನಕ್ಕೆ ತೆಗಿಬೋದು. ಯಾವ ದೇಹದೊಳಗೂ ಅದು ಕಪ್ಪು ಒಳಗೆ ಹೋಗಲ್ಲ. ಈಗ ಒಂದು ತುಂಬಾ ಮುಖ್ಯವಾದ ಪ್ರಶ್ನೆ, ತುಂಬಾ ಆಕ್ಟಿವ್ ಲೈಫ್ ಸ್ಟೈಲ್ ಇರುವಂತ ಮಹಿಳೆಯರು ಅಂದ್ರೆ ಈಗ ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡೋರು, ಕೂಲಿ ಕೆಲಸ ಮಾಡೋರು ಮತ್ತೆ ಸ್ಪೋರ್ಟ್ಸ್ ಪರ್ಸನ್ಸ್ ಅಂತ ಮಹಿಳೆಯರು ಈ ಕಪ್ಪನ್ನ ಬಳಸ್ಬೋದಾ? ನಿಜವಾಗ್ಲೂ ಹೇಳ್ಬೇಕು ಅಂತಂದ್ರೆ ಇಂಥ ಹೆಣ್ಮಕ್ಳಿಗೆ ಇದು ಮೆನ್ಸ್ಟ್ರುಯಲ್ ಕಪ್ಪು ವರದಾನ ಅಂತಾನೆ ಹೇಳ್ಬೋದು. ಈ ಕೂಲಿ ಕಾರ್ಮಿಕರಿರಲಿ, ಗಾರ್ಮೆಂಟ್ಸ್ ಹೋಗೋರಿರಲಿ, ಅವರು ಅಲ್ಲಿ ಕೆಲ್ಸಕ್ಕೆ ಹೋದ ಕಡೆ ಟಾಯ್ಲೆಟ್ ಫೆಸಿಲಿಟಿ ಇರಲ್ಲ. ಸೊ ಕೆಲಸ ಮಾಡಬೇಕು ಅಂತ ಅಂದಾಗ ಈ ಸ್ಯಾನಿಟರಿ ನ್ಯಾಪ್ಕಿನ್ಸು, ಪ್ಯಾಡ್ಸ್ ಎಲ್ಲ ಹಾಕೊಂಡಾಗ ಅವ್ರಿಗೆ ಅದರಿಂದ ಇನ್ಫೆಕ್ಷನ್ಸು, ಇರಿಟೇಷನ್ಸ್ ಎಲ್ಲ ಜಾಸ್ತಿ ಇರುತ್ತೆ. ಇದು ಮೆನ್ಸ್ಟ್ರುಯಲ್ ಕಪ್ ಹಾಕ್ಕೊಂಡ್ರೆ ಅವರು ಆರಾಮಾಗಿ ಕಂಫರ್ಟಬಲ್ ಆಗಿ ಕೆಲಸ ಮಾಡಬಹುದು. ಸೊ ಅದು ಕೆಲಸಕ್ಕೆ ಯಾವುದೇ ಅಡ್ಡಿ ಉಂಟು ಮಾಡೋದಿಲ್ಲ. ಈಗ ಟಾಯ್ಲೆಟ್ ವ್ಯವಸ್ಥೆ ಇಲ್ಲದೆ ಇದ್ದಾಗ ಇದನ್ನು ಸ್ವಲ್ಪ ಲಾಂಗರ್ ಡ್ಯೂರೇಷನ್ಗೂ ಅವರು ಬಳಸಬಹುದು. ಆಲ್ಮೋಸ್ಟ್ ಒಂದು 12 ಅವರ್ಸ್ನು ಬಳಸಬಹುದು. ಕಮಿಂಗ್ ಟು ಸ್ಪೋರ್ಟ್ಸ್ ಪರ್ಸನ್ ಅಂತ ಅಂದರೆ ಇಟ್ ಇಸ್ ರಿಯಲಿ ಫ್ಯಾಂಟಾಸ್ಟಿಕ್ ಫಾರ್ ದ ಸ್ಪೋರ್ಟ್ಸ್ ಪರ್ಸನ್ಸು. ಸ್ಪೋರ್ಟ್ಸ್ ಪರ್ಸನಲ್ಲಿ ಏನಂತ ಅಂತಂದರೆ ಇದು ಲೀಕ್ ಪ್ರೂಫು ಮತ್ತು ಅದರದ್ದು ಅಪಿಯರೆನ್ಸು ಹೊರಗಡೆ ಅವ್ರಿಗೆ ಏನೂ ಗೊತ್ತಾಗಲ್ಲ. ಈ ಸ್ಯಾನಿಟರಿ ನ್ಯಾಪ್ಕಿನ್ಸು, ಪೀರಿಯಡ್ ಪ್ಯಾಂಟೀಸ್ ಎಲ್ಲ ಹಾಕ್ಕೊಂಡಾಗ ಸ್ಪೋರ್ಟ್ಸ್ ವೇರ್ ಎಲ್ಲ ಹಾಕಿದಾಗ ಸ್ವಲ್ಪ ಹೊರಗೆ ಕಾಣಿಸ್ತಾ ಅನ್ನೋ ಭಯ ಇರುತ್ತೆ. ವೆರಸ್ ಮೆನ್ಸ್ಟ್ರುಯಲ್ ಕಪ್ಪು ನಮ್ಮ ದೇಹದ ಒಳಗೆ ಅಂದರೆ ನಮ್ಮದು ವೆಜನದೊಳಗೆ ಇಡೋದ್ರಿಂದ ಅದು ಹೊರಗಡೆ ಏನೂ ಕಾಣಿಸೋದಿಲ್ಲ.
ಜೊತೆಗೆ ವೆರಿ ಕಂಫರ್ಟಬಲ್ಲು ಮತ್ತು ಲೀಕ್ ಪ್ರೂಫ್ ಇರುತ್ತೆ. ಸೊ ಅದು ಲೀಕೇಜ್ ಇಲ್ಲದೇ ಇರೋದ್ರಿಂದ ಅವರು ಅದನ್ನ ಕಂಫರ್ಟಬಲ್ಲಾಗಿ ಯೂಸ್ ಮಾಡ್ಬೋದು. ಜೊತೆಗೆ ಇನ್ನೊಂದು ಆ್ಯಡೆಡ್ ಅಡ್ವಾಂಟೇಜ್ ಅಂತಂದರೆ ಇಟ್ ಅಲೌಸ್ ಫುಲ್ ರೇಂಜ್ ಆಫ್ ಬಾಡಿ ಮೂಮೆಂಟ್ಸ್. ಅಂತಂದರೆ ಪೂರ್ತಿ ನಮ್ಮ ಬಾಡಿ ಯಾವುದೇ ರೀತಿ ಮೂಮೆಂಟ್ಸ್ ಆದ್ರೂ, ಲೈಕ್ ಜಿಮ್ನಾಸ್ಟಿಕ್ಸ್ ಇರ್ಬೋದು, ಸೈಕ್ಲಿಂಗ್ ಇರ್ಬೋದು, ಸ್ವಿಮ್ಮಿಂಗ್ ಇರ್ಬೋದು, ಸೊ ಯಾವುದೇ ತರಹದ ಬಾಡಿ ಮೂಮೆಂಟ್ಸ್ ಮಾಡಿದ್ರೂ ಅದು ಕಪ್ಪು ಡಿಸ್ಪ್ಲೇಸ್ ಆಗಲ್ಲ, ಏರ್ ಟೈಟ್ ಸೀಲ್ ಆಗಿದ್ದರಿಂದ ಲೀಕ್ ಇರಲ್ಲ. ಸೊ ದೇ ಕ್ಯಾನ್ ಕಂಫರ್ಟಬಲಿ ಯೂಸ್. ಇನ್ನೊಂದು ಕ್ವೆಶನ್, ಲಾಂಗ್ ಜರ್ನಿ ಮಾಡುವಾಗ ಅಥವಾ ಟ್ರಾವೆಲ್ ಮಾಡುವಾಗ ಈ ಕಪ್ಗಳನ್ನು ಬಳಸ್ಬೋದು? ಡೆಫಿನೆಟ್ಲಿ ಬಳಸ್ಬೋದು. ಲಾಂಗ್ ಡ್ಯೂರೇಷನ್ ಜರ್ನಿ ಅಂತಂದಾಗ ನಾನು ಆಲ್ರೆಡಿ ಹೇಳಿದೆ, ಕಪ್ನ ನಾವು ಲಾಂಗರ್ ಡ್ಯೂರೇಷನ್ಗೆ ಬಳಸ್ಬೋದು. 10-12 hours ನಾವು ಚೇಂಜ್ ಮಾಡಿದ ಹಾಗೆ ಬಳಸ್ಬೋದು, ಅನ್ಲೆಸ್ ಅದು ಓವರ್ಫ್ಲೋ ಆದರೆ ಮಾತ್ರ ನೀವು ಅದನ್ನೇ ಎಂಪ್ಟಿ ಮಾಡಬೇಕಾಗತ್ತೆ. ಸೊ ಲಾಂಗರ್ ಡ್ಯೂರೇಷನ್ಗೆ ಯೂಸ್ ಮಾಡ್ಬೋದು. ಮತ್ತು ಯೂಶ್ವಲಿ ಲಾಂಗ್ ಜರ್ನೀಸ್ ಯಾವಾಗ ಮಾಡ್ತೀವಿ ನಾವು? ಯೂಶ್ವಲಿ ಟ್ರಿಪ್ಗೆ ಹೋದಾಗ. ಸೊ ಇಂಥ ಟೈಮಲ್ಲಿ ನಾವು ಅಂದರೆ ಐದರ್ ನಾವು ಒಂದು ಸೋಪ್ ಸೊಲ್ಯೂಷನ್ನ ಬ್ಯಾಗಲ್ಲಿ ಇಟ್ಕೊಳ್ಳೋಣ, ಇಲ್ಲ ಅಂತಂದರೆ ಒಂದು ಹೈಜಿನಿಕ್ ಟಿಶ್ಯೂ ಪೇಪರ್ ಇಟ್ಕೊಳ್ಳೋಣ. ಸೊ ಏನಾದರೂ ಇನ್ ಕೇಸ್ ನಾವು ಎಂಪ್ಟಿ ಮಾಡಬೇಕು ಅಂತ ಅಂದಾಗ ಟಾಯ್ಲೆಟ್ ಬಳಸಿದಾಗ ಜಸ್ಟ್ ನಾವು ಅದನ್ನ ಸೋಪ್ ಸೊಲ್ಯೂಷನಲ್ಲಾದ್ರೂ ಕ್ಲೀನ್ ಮಾಡ್ಬೋದು, ಇಲ್ಲ ಜಸ್ಟ್ ಟಿಶ್ಯೂ ಪೇಪರಲ್ಲಿ ವೈಪ್ ಮಾಡಿ ದೇ ಕ್ಯಾನ್ ರೀಯೂಸ್ ಇಟ್. ಇದ್ರ ಜೊತೆಗೆ ಇನ್ನೊಂದು ಅಡ್ವಾಂಟೇಜ್ ಏನಂತ ಅಂದರೆ, ಯೂಶ್ವಲಿ ಟ್ರಿಪ್ ಹೋದರೆ ಬೀಚ್ ಕಡೆ ಹೋಗ್ತಾರೆ ಅಥವಾ ಸ್ವಿಮ್ಮಿಂಗ್ ಪೂಲ್ ಇರುತ್ತೆ, ಸ್ವಿಮ್ಮಿಂಗ್ ಮಾಡಬೇಕು. ಸೊ ಇಟ್ ಈಸ್ ರಿಯಲಿ ಗ್ರೇಟ್, ಯಾಕೆಂತಂದರೆ ದೇ ಕ್ಯಾನ್ ಯೂಸ್ ಬೀಚಲ್ಲಿ ಆಟ ಆಡ್ಬೋದು. ಅಂದರೆ ನೀರೊಳಗೆ ಆಟ ಆಡೋದಕ್ಕೆ ಇದು ಯಾವುದೇ ತೊಂದರೆ ಕೊಡೋದಿಲ್ಲ. ತುಂಬ ಹೈಟ್ ಇರೋರು ಅಥವಾ ತುಂಬ ಕುಳ್ಳ ಇರೋರು ಈ ಥರ ಏನಾದ್ರು ಹೈಟ್ ಲಿಮಿಟೇಷನ್ಸ್ ಏನಾದ್ರು ಇದೆಯಾ? ಹೈಟ್ಗೂ ಕಪ್ ಯೂಸ್ ಮಾಡೋದಕ್ಕೂ ದೇರ್ ಇಸ್ ನೋ ರಿಲೇಷನ್, ಎನಿಬಡಿ ಕ್ಯಾನ್ ಯೂಸ್ ದ ಕಪ್. ಇನ್ನೊಂದು ಕಾಮನ್ ಕ್ವೆಶನ್, ಈ ಕಪ್ಗಳನ್ನು ಬಳಸುವಾಗ ಯೂರಿನ್ ಪಾಸ್ ಮಾಡೋಕ್ಕೆ ಏನಾದ್ರು ತೊಂದರೆ ಆಗುತ್ತಾ ಅಂತ? ಗುಡ್, ಯೂರಿನ್ ಪಾಸ್ ಮಾಡಿ ಮೋಸ್ಟ್ ಆಫ್ ದ ಟೈಮ್ ಏನೂ ತೊಂದರೆ ಆಗಲ್ಲ. ಕೆಲವೊಮ್ಮೆ ಏನಾಗುತ್ತೆ ಅಂತಂದರೆ ಅದು ಬ್ಲ್ಯಾಡರ್ ನೆಕ್ ಅಂತ ಹೇಳ್ತೀವಿ, ಯಾಕೆಂತಂದರೆ ಬ್ಲ್ಯಾಡರ್ ಮುಂದೆ ಇರುತ್ತೆ ನಮ್ಮದು ವೆಜೈನ ಮುಂದೆ. ಸೊ ಆ ಬ್ಲ್ಯಾಡರ್ ನೆಕ್ ಮೇಲೆ ಸ್ವಲ್ಪ ಕಂಪ್ರೆಸ್ ಆಗ್ಬೋದು, ಅದು ಕಪ್ಪಿಂದ ಕಂಪ್ರೆಸ್ ಆದಾಗ ಅವ್ರಿಗೆ ಯೂರಿನ್ ಪಾಸ್ ಮಾಡಿದಾಗ ಅರ್ಧ ಪಾಸ್ ಮಾಡಿದ್ದೀವೇನೋ ಅನ್ನೋ ಸೆನ್ಸೇಷನ್ ಬರ್ಬೋದು. ಯಾವಾಗ ಅದನ್ನು ಈಸಿಲಿ ಸ್ವಲ್ಪ ಜಸ್ಟ್ ಮುಂದೆ ಬೆಂಡ್ ಆದಾಗ ಅದು ಆ್ಯಂಗಲ್ ಚೇಂಜ್ ಆಗಿ ಕಂಪ್ಲೀಟ್ ಯೂರಿನ್ ಪಾಸ್ ಆಗುತ್ತೆ. ಸೊ ಇಟ್ ಈಸ್ ನಾಟ್ ಎ ಅಂದರೆ ತುಂಬ ವರಿ ಮಾಡುವಂಥದ್ದು ಪ್ರಾಬ್ಲಮ್ ಅಲ್ಲ. ಅಂದರೆ ಎಕ್ಸಾಕ್ಟ್ ಕ್ವೆಶನ್ ಏನಂದರೆ, ಪ್ರತಿ ಸಲ ಯೂರಿನ್ ಪಾಸ್ ಮಾಡುವಾಗ ಈ ಕಪ್ನ ರಿಮೂವ್ ಮಾಡಿ ಯೂರಿನ್ ಪಾಸ್ ಮಾಡಬೇಕಾಗುತ್ತೆ? ಡೆಫಿನೆಟ್ಲಿ ಇಲ್ಲ, ಡೆಫಿನೆಟ್ಲಿ ಇಲ್ಲ. ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ನಮ್ಮದು ಏನು ಈಗ ಏನು ಎಕ್ಸ್ಟರ್ನಲ್ ಜೆನೈಟೇಲಿಯಾ ಅಂತ ತಗೊಂಡಾಗ ಇದು ಬ್ಲ್ಯಾಡರ್ ಇರುತ್ತೆ, ಇಲ್ಲಿ ಯುಟ್ರಸ್ಸು ಮತ್ತು ಇದು ವೆಜೈನಾ ಅಂತ ಹೇಳ್ತೀವಿ, ಇಲ್ಲಿ ಹಿಂದೆ ರೆಕ್ಟಮ್ ಇರುತ್ತೆ. ಸೊ ಇಲ್ಲಿ ಈ ಬ್ಲ್ಯಾಡರ್ದು ಓಪನಿಂಗ್ ಬಂದು ಅಂದರೆ ಈ ಯೂರಿನ್ದು ಓಪನಿಂಗ್ ಬಂದು ಮೇಲೆ ಇರುತ್ತೆ. ಸೊ ಅದಾದಮೇಲೆ ಅದ್ರ ಕೆಳಗಡೆ ವೆಜೈನಲ್ ಓಪನಿಂಗ್ ಇರುತ್ತೆ. ಬೋತ್ ಆರ್ ಸೆಪ್ರೇಟ್, ದೇ ಆರ್ ನಾಟ್ ದ ಸೇಮ್. ಸೊ ನೀವು ಯೂರಿನ್ ಪಾಸ್ ಮಾಡಬೇಕಾದ್ರೆ ಅಥವಾ ಮೋಷನ್ ಪಾಸ್ ಮಾಡಬೇಕಾದ್ರಾಗಲಿ ಕಪ್ಪನ್ನ ಪದೇ ಪದೇ ತೆಗೆಯೋ ಅವಶ್ಯಕತೆ ಇಲ್ಲ, ಕಪ್ಪು ಅದ್ರ ಪಾಡಿಗೆ ಅದು ಒಳಗಿರುತ್ತೆ. ನೀವು ಆರಾಮಾಗಿ ಯೂರಿನ್ ಪಾಸ್ ಮಾಡ್ಬೋದು ಮತ್ತು ಮೋಷನ್ ಮಾಡ್ಬೋದು. ನೆಕ್ಸ್ಟ್ ಕ್ವೆಶನ್, ಈ ಕಪ್ನ ಬಳಸುವಾಗ ಏನಾದ್ರು ಸೈಡ್ ಎಫೆಕ್ಟ್ಸ್ ಏನಾದ್ರು ಇದಾವೆ? ಹೌದು, ಯಾವುದೇ ಮೆಡಿಕಲ್ ಪ್ರಾಡಕ್ಟ್ ಅಂತ ನಾವು ತೊಗೊಂಡಾಗ ಅದರದೇ ಆದ ಸೈಡ್ ಎಫೆಕ್ಟ್ಸ್ ಅನ್ನೋದು ಇರುತ್ತೆ. ವೆನ್ ಕಂಪೇರ್ಡ್ ಟು ಸ್ಯಾನಿಟರಿ ನ್ಯಾಪ್ಕಿನ್ಸು ಅಥವಾ ಇನ್ನೊಂದು ಏನು ಪೀರಿಯಡ್ ಪ್ಯಾಂಟೀಸ್ ಅಥವಾ ಬೇರೆ ಹೈಜಿನಿಕ್ ಪ್ರಾಡಕ್ಟ್ಸ್ನ ಕಂಪೇರ್ ಮಾಡಿದ್ರೆ ಮೆನ್ಸ್ಟ್ರುವಲ್ ಕಪ್ಪಲ್ಲಿ ತುಂಬ ಲೆಸ್. ಇದು ಯಾವಾಗ ತುಂಬ ಲೆಸ್? ನಾನು ಅದು ಪ್ರಾಪರ್ ಇನ್ಸರ್ಷನ್ ಮತ್ತು ರಿಮೂವಲ್ ಟೆಕ್ನಿಕ್ ಹೇಳ್ಕೊಡ್ತೀನಿ, ಅದನ್ನೆಲ್ಲ ನೀಟಾಗಿ ಫಾಲೋ ಮಾಡಿದ್ರೆ ಡೆಫಿನೆಟ್ಲಿ ದ ಸೈಡ್ ಎಫೆಕ್ಟ್ಸ್ ಆರ್ ವೆರಿ ಲೆಸ್. ಈಗ ನಿಮ್ಮ ಡೈಲಿ ಪ್ರಾಕ್ಟೀಸಲ್ಲಿ ಈ ಥರ ಏನೋ ಕಪ್ ಅಲರ್ಜಿಯಾಗಿ ಬಂದಿದ್ದು ಆ ಥರ ಏನಾದರೂ ನೋಡಿದ್ದೀರಾ? ನಾನು ಇದುವರೆಗೆ ನೋಡಿಲ್ಲ. ನೋಡಿಲ್ಲ. ರಾತ್ರಿ ಮಲಗುವಾಗ ಈ ಕಪ್ನ ಬಳಸ್ಬೋದಾ? ಹೌದು, ಡೆಫಿನೆಟ್ಲಿ. ಆಲ್ರೆಡಿ ಹೇಳಿದೆ ನಾನು ಲಾಂಗರ್ ಡ್ಯೂರೇಷನ್ಗೆ ಬಳಸ್ಬೋದು ಅಂತ. ಸೊ ಈಗ ಕೆಲವೊಮ್ಮೆ ಹೆವಿ ಫ್ಲೋ ಇರೋರು ನೈಟ್ ಮಲಗೋಕ್ಕೂ ಮುಂಚೆ ಕಪ್ನ ಎಂಪ್ಟಿ ಮಾಡಿ ರೀಇನ್ಸರ್ಟ್ ಮಾಡ್ಕೊಂಡು ಮಲ್ಕೊಳ್ಳಿ, ಮತ್ತು ಬೆಳಗ್ಗೆ ಎದ್ದ ತಕ್ಷಣ ನೀವು ಕಪ್ನ ಎಂಪ್ಟಿ ಮಾಡ್ಬೋದು. ಸೊ ಆರಾಮಾಗಿ, ಯಾಕೆಂದರೆ ನಮ್ಮದು ಸ್ಲೀಪ್ ಪೊಸಿಷನ್ಸ್ ಡಿಸ್ಟರ್ಬ್ ಮಾಡಲ್ಲ, ನೆಮ್ಮದಿಯಾಗಿ ನಿದ್ದೆ ಮಾಡ್ಬೋದು, ಲೀಕ್ ಆಗ್ತಿದೆಯಾ ಅನ್ನೋ ಯೋಚನೆ ಬೇಡ. ಸೊ ಕಪ್ಪನ್ನ ನೆಮ್ಮದಿಯಾಗಿ ರಾತ್ರಿ ಮಲಗಬೇಕಾದ್ರೆ ಯೂಸ್ ಮಾಡ್ಬೋದು. ಈಗ ಮುಂದಿನ ಪ್ರಶ್ನೆ, ಈ ಮೆನ್ಸ್ಟ್ರುವಲ್ ಕಪ್ಗಳನ್ನ ಫಸ್ಟ್ ಟೈಮ್ ಪರ್ಚೇಸ್ ಮಾಡುವಾಗ ತುಂಬ ಜನಕ್ಕೆ ಯಾರು ಯಾವ ಸೈಜ್ನ ಬಳಸಬೇಕು, ಯಾವ ಸೈಜ್ನ ಆರ್ಡರ್ ಮಾಡಬೇಕು ಅಂತ ಕನ್ಫ್ಯೂಸ್ ಆಗುತ್ತೆ. ಮೋಸ್ಟ್ ಆಫ್ ದಿ ಕ್ವೆಶನ್ಸ್ ಅದ್ರ ಬಗ್ಗೆನೇ ಇದ್ದಾವೆ. ಈಗ ಮಾರ್ಕೆಟಲ್ಲಿ ಟೋಟಲ್ 3 sizes ಅವೈಲೇಬಲ್ ಇದೆ ಕಪ್ಗಳು, ಒಂದು ಲಾರ್ಜು, ಮೀಡಿಯಮ್ಮು ಮತ್ತು ಸ್ಮಾಲು. ಲಾರ್ಜ್ ಸೈಜಿಂದ ಬರೋಣ. ಫಸ್ಟ್ ಲಾರ್ಜ್ ಸೈಜ್ ಕಪ್ಪನ್ನು ಯಾರ್ಯಾರು ಬಳಸ್ಬೋದು? ಲಾರ್ಜ್ ಸೈಜ್ ಕಪ್ಪನ್ನು ನಾವು ಯೂಶ್ವಲಿ ಯಾವ ಹೆಣ್ಮಗಳು ನಾರ್ಮಲ್ ಡೆಲಿವರಿ ಆಗಿರುತ್ತೆ, ನಾರ್ಮಲ್ ಡೆಲಿವರಿ ಪ್ರೋಸೆಸ್ಗೆ ಅವಳು ಅಂದರೆ ಒಳಪಟ್ಟಿರ್ತಾಳೆ, ಆಕೆ ಲಾರ್ಜ್ ಸೈಜ್ ಕಪ್ಪನ್ನು ಬಳಸ್ಬೋದು. ನೆಕ್ಸ್ಟ್ ಬಂದುಬಿಟ್ಟು ಮೀಡಿಯಮ್ ಸೈಜ್ ಕಪ್ಪು, ಈ ಕಪ್ಗಳನ್ನು ಯಾರು ಬಳಸ್ಬೋದು? ಮೀಡಿಯಮ್ ಸೈಜ್ಡ್ ಕಪ್ಪನ್ನು ಯೂಶ್ವಲಿ ಅಂದರೆ ಹೆಣ್ ಅಬೌವ್ 18 years ಹೂ ಹ್ಯಾಸ್ ನಾಟ್ ಡೆಲಿವರಿ, ಅಂದರೆ ಡೆಲಿವರಿ ಆಗಿಲ್ಲ, ನಾರ್ಮಲ್ ಡೆಲಿವರಿ ಆಗಿಲ್ಲದೆ ಇರೋರು, ಮತ್ತು ಡೈರೆಕ್ಟಾಗಿ ಸಿಸೇರಿಯನ್ ಸೆಕ್ಷನ್ ಆಗಿರುತ್ತೆ ಇಷ್ಟು ಹೆಣ್ಮಕ್ಳಲ್ಲಿ.
ಸೊ ಇಂಥ ಹೆಣ್ಮಕ್ಳು 18 ಇಯರ್ಸ್ ಆ್ಯಂಡ್ ಅಬೌವ್ ಮತ್ತು ಸಿಸೇರಿಯನ್ ಸೆಕ್ಷನ್ ಆಗಿರುವಂಥ ಹೆಣ್ಮಕ್ಳು ಮೀಡಿಯಂ ಸೈಜ್ ಕಪ್ಪನ್ನು ಬಳಸ್ಬೋದು. ಓಕೆ, ಈಗ ಲಾಸ್ಟ್ ಸೈಜ್ ಸ್ಮಾಲ್ ಸೈಜ್, ಆ ಸ್ಮಾಲ್ ಸೈಜ್ ಕಪ್ಪನ್ನು ಯಾರ್ಯಾರು ಬಳಸಬೇಕು? ಸ್ಮಾಲ್ ಸೈಜ್ ಕಪ್ನ ಯೂಶ್ವಲಿ ನಾವು ಟೀನೇಜ್ ಗರ್ಲ್ಸ್ ಅಡೋಲೆಸೆಂಟ್ಸ್ಗೆ ಹೇಳ್ತೀವಿ, ಅಪ್ ಟು ದ ಏಜ್ ಆಫ್ 18 ಇಯರ್ಸ್ ಮತ್ತು ಹೂ ಹ್ಯಾಸ್ ನಾಟ್ ಡೆಲಿವರ್ಡ್ ವೆಜೈನಲ್ಲಿ, ಇಂಥ ಹೆಣ್ಮಕ್ಳಲ್ಲಿ ನಾವು ಸ್ಮಾಲ್ ಸೈಜ್ ಕಪ್ಪನ್ನು ಅಡ್ವೈಸ್ ಮಾಡ್ತೀವಿ. ಈಗ ಲೆಸ್ ದ್ಯಾನ್ 18 ಏಜ್ ಅಂದರೆ ಇಲ್ಲೊಂದು ದೊಡ್ಡ ಸಮಸ್ಯೆ ಏನಂದರೆ ವರ್ಜಿನಿಟಿ ಕನ್ಸರ್ನ್ ತುಂಬ ಇರುತ್ತೆ. ಸೊ ಅಂಥವ್ರಿಗೆ ಏನು ಹೇಳ್ತೀರಾ? ಇದು ಹೇಳಬೇಕಂತಂದರೆ ನಮ್ಮದು ವರ್ಜಿನಿಟಿ ಜಸ್ಟ್ ಹೈಮನ್ ಅಂದರೆ ಈಗ ಏನು ವಿತ್ ರೆಸ್ಪೆಕ್ಟ್ ಟು ಹೈಮನ್ ಮಾತಾಡ್ತೀವಿ, ಪೊರೆ ಕನ್ಯಾ ಪೊರೆ ಅಂತ ಏನು ಹೇಳ್ತೀವಿ, ಅದು ಮೋಸ್ಟ್ ಆಫ್ ದ ಟೈಮ್ ಎಷ್ಟೋ ಹೆಣ್ಮಕ್ಳಲ್ಲಿ ಬೈ ಡೆವಲಪ್ಮೆಂಟ್ ಕೆಲವೊಮ್ಮೆ ಇರೋದಿಲ್ಲ, ಡಿಫಿಷಿಯೆಂಟ್ ಇರುತ್ತೆ. ಇನ್ನು ಕೆಲವು ಹೆಣ್ಮಕ್ಳಲ್ಲಿ ಆ ಕನ್ಯಾಪೊರೆ ಇರೋರಲ್ಲೂ ಹೂ ಆರ್ ವೆರಿ ಫಿಸಿಕಲಿ ಆ್ಯಕ್ಟಿವ್ ಅಂತ ಅಂದರೆ ಅವರು ಸೈಕ್ಲಿಂಗ್ ಇರ್ಬೋದು, ಸ್ವಿಮ್ಮಿಂಗ್ ಇರ್ಬೋದು, ಏರೋಬಿಕ್ ಆ್ಯಕ್ಟಿವಿಟಿ ಇರ್ಬೋದು. ಸೊ ಈ ಥರ ಆ್ಯಕ್ಟಿವಿಟೀಸ್ ಎಲ್ಲೂ ಆ ಕನ್ಯಾಪೊರೆ ಇಂಟ್ಯಾಕ್ಟ್ ಇರಲ್ಲ, ಅಂದರೆ ಅದು ಹರಿದೋಗಿರತ್ತೆ. ಸೊ ಜಸ್ಟ್ ಕನ್ಯಾಪೊರೆ ಇಲ್ಲ ಅಂದರೆ ಈಗ ಮೆನ್ಸ್ಟ್ರಲ್ ಕಪ್ ಯೂಸ್ ಮಾಡಬೇಕಾದ್ರೆ ಆ ಕನ್ಯಾಪೊರೆ ಹರಿದೋಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಅವಳು ವರ್ಜಿನಿಟಿ ಕಳ್ಕೊಂಡ್ಬಿಟ್ಟಿದ್ದಾಳೆ ಅನ್ನೋದು ಶುದ್ಧ ತಪ್ಪು. ಸೊ ಇದು ವರ್ಜಿನಿಟಿ ಅನ್ನೋದು ಇಟ್ ಇಸ್ ನಮ್ಮದು ಸಾಮಾಜಿಕ ಪರಿಕಲ್ಪನೆ ಬಿಟ್ಟರೆ ಅದು ನಮ್ಮ ಮೆಡಿಕಲ್ ಇದರಲ್ಲಾಗಲಿ ಫಿಸಿಕಲ್ ಟೆಸ್ಟ್ಸಲ್ಲಾಗಲಿ ನಾವು ಆ ಕನ್ಯಾಪೊರೆ ಇಂಟ್ಯಾಕ್ಟ್ ಇದ್ದರೆ ಮಾತ್ರ ಅವಳು ವರ್ಜಿನ್ ಇಲ್ಲ ಅಥವಾ ನಾಟ್ ವರ್ಜಿನ್ ಅಂತ ನಾವು ಅದನ್ನು ಬೇಸ್ಡ್ ಹೇಳಲ್ಲ. ಸೊ ಯಾವುದೇ ಅಂದರೆ ತಂದೆ ತಾಯಿಗಳಾಗಲಿ ಅಥವಾ ನಾವು ಯಾವುದೇ ಯೂಸರ್ಸ್ ಇರಲಿ, ಹೆಣ್ಮಕ್ಳಲ್ಲಿ ಏನು ಮೆನ್ಸ್ಟ್ರಲ್ ಕಪ್ ಬಳಸಿದ್ರೆ ವರ್ಜಿನಿಟಿ ಹೊಟ್ಟೋಗುತ್ತೆ ಅನ್ನೋ ತಪ್ಪು ಪರಿಕಲ್ಪನೆನ ದಯವಿಟ್ಟು ತಲೆಯಿಂದ ತೆಗೆದುಹಾಕಿ. ಈಗ ಸೈಜ್ ಸೆಲೆಕ್ಟ್ ಮಾಡುವಾಗ ವುಮನ್ ಹೈಟು ಮತ್ತು ವೇಟು ಏನಾದರೂ ಕನ್ಸಿಡರ್ ಮಾಡಬೇಕಾ? ಇಲ್ಲ, ಅವಶ್ಯಕತೆ ಇಲ್ಲ. ಹೈಟು ವೇಟು ಹ್ಯಾಸ್ ನೋ ಕನೆಕ್ಷನ್ ವಿತ್ ದ ಸೈಜ್ ಸೆಲೆಕ್ಷನ್. ಸೈಜ್ ಸೆಲೆಕ್ಟ್ ಮಾಡುವಾಗ ಕಪ್ ಕೆಪಾಸಿಟಿ ಏನಾದ್ರು ಕನ್ಸಿಡರ್ ಮಾಡಬೇಕಾ? ಡಿಫ್ರೆಂಟ್ ಸೈಜಸ್ ವಿಲ್ ಅಂದರೆ ಒಂದೊಂದು ಸೈಜ್ ಕಪ್ಪನ್ನು ಒಂದೊಂದು ಕೆಪಾಸಿಟಿಯಲ್ಲಿ ಬರುತ್ತೆ, ಬಟ್ ಅಲ್ಲಿ ನಾವು ಮೇನಾಗಿ ಕಾನ್ಸಂಟ್ರೇಟ್ ಮಾಡೋದು ಕಪ್ ಸೈಜು ಯಾರಿಗೆ ಯಾವುದು ಫಿಟ್ ಆಗುತ್ತೆ ಅಷ್ಟೇ. ನಾವು ವಿ ಡೋಂಟ್ ಕನ್ಸಿಡರ್ ದ ಕೆಪಾಸಿಟಿ ಆಫ್ ದ ಕಪ್ ವೈಲ್ ಕನ್ಸಿಡರಿಂಗ್ ದ ಸೈಜ್. ಒಂದು ಸ್ಪೆಷಲ್ ಕ್ವೆಶನ್ ಇದೆ, ಮೊದಲು ಫಸ್ಟ್ ಡೆಲಿವರಿ ನಾರ್ಮಲ್ ಡೆಲಿವರಿ ಆಗಿರುತ್ತೆ, ಸೆಕೆಂಡ್ ಒನ್ ಸಿಸರಿನ್ ಆಗಿರುತ್ತೆ. ಸೊ ಅಂಥವ್ರು ಯಾವ ಕಪ್ ಬಳಸಬೇಕು? ಇಂಥವ್ರಿಗೆ ತುಂಬ ಡೌಟ್ ಬರುತ್ತೆ. ಹೌದು, ಒಂದು ಸತಿ ಹೆಣ್ಮಗಳು ಅವಳು ನಾರ್ಮಲ್ ಡೆಲಿವರಿ ಪ್ರೋಸೆಸ್ಗೆ ಒಳಪಡ್ತಾಳೆ ಅಂತ ಅಂದರೆ ಅವಳು ಏನು ಲಾರ್ಜ್ ಸೈಜ್ ಕಪ್ ಬಳಸೋದು ಉತ್ತಮ. ಮೊದಲನೇದು ನಾರ್ಮಲ್ ಆಗಲಿ ಅಥವಾ ಎರಡನೇದಾದ್ರೂ ನಾರ್ಮಲ್ ಆಗಲಿ ಮತ್ತೆ ಲಾರ್ಜ್ ಸೈಜ್ ಕಪ್ ಪ್ರಿಫರ್ ಮಾಡಬೇಕು. ಇಲ್ಲಿಗೆ ನಿಮಗೆ ಸೈಜ್ ಸೆಲೆಕ್ಟ್ ಮಾಡೋ ಕನ್ಫ್ಯೂಷನ್ ಎಲ್ಲ ಕ್ಲಿಯರ್ ಆಯಿತು ಅನ್ಕೋತೀನಿ. ಈ ಸಬ್ಜೆಕ್ಟ್ ಬಗ್ಗೆ ಮಾತಾಡುವಾಗ ನನಗೊಂದು ಸ್ವಲ್ಪ ಮುಜುಗರ, ಒಂದು ಸ್ವಲ್ಪ ಅನ್ಕಂಫರ್ಟಬಲ್ ಫೀಲ್ ಆಗ್ತಾ ಇತ್ತು. ವಿಡಿಯೋ ಹೇಗಾಗಿದೆ ಅಂತ ನಿಮ್ಮ ಅನಿಸಿಕೆಗಳನ್ನು ನನಗೆ ತಿಳಿಸಿ. ನಿಮಗೆ ಇನ್ನೂ ಏನಾದರೂ ಸೈಜ್ ಸೆಲೆಕ್ಟ್ ಮಾಡುವಾಗ ಏನಾದರೂ ಕನ್ಫ್ಯೂಷನ್ ಇದ್ದರೆ ಈ ಸ್ಕ್ರೀನ್ ಮೇಲೆ ಕಾಣ್ತಿರುವ ಹೆಲ್ಪ್ಲೈನ್ ನಂಬರ್ಗೆ ನೀವು ಕಾಲ್ ಮಾಡಿ ಬೇಕಾದ್ರೆ ಮಾಹಿತಿ ತಿಳ್ಕೊಬೋದು. ಫಸ್ಟ್ ಟೈಮ್ ಕನ್ನಡದಲ್ಲಿ ದಿವ್ಯ ಗೋಕರ್ಣ ಅವರು ಮೆನ್ಸ್ಟ್ರುವಲ್ ಕಪ್ಗೋಸ್ಕರನೇ ಒಂದು ಹೆಲ್ಪ್ಲೈನ್ನ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಎಲ್ಲರೂ ಇದರ ಸದುಪಯೋಗ ಪಡಿಸ್ಕೊಳ್ಳಿ. ಆ್ಯಂಡ್ ನಮ್ಮ ಸಬ್ಸ್ಕ್ರೈಬರ್ಸ್ಗೋಸ್ಕರ ಅಪ್ ಟು 30% ಡಿಸ್ಕೌಂಟ್ ಕೂಡ ಇದೆ. ಸೊ ಇದು ಮೊದಲ 100 ಕಸ್ಟಮರ್ಸ್ಗೆ ಮಾತ್ರ ಅವೈಲೇಬಲ್ ಇರುತ್ತೆ. ಸೊ ಬೇಗ ಬೇಗ ಆರ್ಡರ್ ಮಾಡಿ ನಿಮ್ಮ ಆರ್ಡರ್ನ ಪ್ಲೇಸ್ ಮಾಡಿ ಅಂತ ಹೇಳ್ತೀನಿ. ಆ್ಯಂಡ್ ಮುಂದಿನ ಭಾಗದಲ್ಲಿ ಡಾಕ್ಟರ್ ಭವಾನಿಯವರು ನಿಮಗೆ ಈ ಕಪ್ಗಳನ್ನು ಹೇಗೆ ಬಳಸಬೇಕು ಅಂತ ತಿಳಿಸ್ಕೊಡ್ಲಿದ್ದಾರೆ. ಸೊ ಮಿಸ್ ಮಾಡಿದೆ ಆ ವಿಡಿಯೋನ ನೋಡಿ. ಈ ವಿಡಿಯೋದಲ್ಲಿ ಇರುವ ಇನ್ಫಾರ್ಮೇಷನ್ನು ಮತ್ತು ನಿಮಗೆ ಈ ವಿಡಿಯೋದಿಂದ ನಿಮ್ಗೆ ಏನಾದರೂ ಹೆಲ್ಪ್ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಮತ್ತು ಆದಷ್ಟು ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಯೂಶ್ವಲಿ ಟೀನೇಜರ್ಸ್ಗೆ ಅಡ್ವೈಸ್ ಮಾಡ್ತೀವಿ, ಯಾಕೆಂತಂದರೆ ಇದರಲ್ಲಿ ಮ್ಯಾಕ್ಸಿಮಮ್ ಡಯಾಮೀಟ್ರ್ ಕಡಿಮೆ ಆಗುತ್ತೆ. ಸೊ ಇನ್ಸರ್ಟ್ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಅದರಲ್ಲಿ ಇನ್ಸರ್ಟ್ ಮಾಡಬೇಕು, ಕಪ್ನ ಯಾವಾಗಲೂ ಹಿಂಗೆ ಹಾಕಕ್ಕೆ ಹೋಗಬಾರ್ದು. ಹೀಗೆ ಹಾಕಿದಾಗ ವೆಜೈನಾ ಡೈರೆಕ್ಷನ್ನು ಇನ್ಕ್ಲೈನ್ ಟುವರ್ಡ್ಸ್ ಅವರ್ ಟೇಲ್ ಬೋನ್ ಇರೋದ್ರಿಂದ